ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಪ್ರತಿಯೊಬ್ಬ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ, ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್, ನಿಮ್ಮ ಜೀವನದಲ್ಲಿ ಬೇವು ಕಮ್ಮಿ ಇರಲಿ, ಬೆಲ್ಲ ಜಾಸ್ತಿ ಇರಲಿ ಅಂತ ದೇವರಲ್ಲಿ ನಾನು ಖಂಡಿತ ಕೇಳ್ಕೊತೀನಿ. ಸೊ ಡೆಫಿನೆಟ್ಟಾಗಿ ಹಬ್ಬನ ಖುಷಿ ಖುಷಿಯಾಗಿ ಆಚರಣೆ ಮಾಡಿ. ನಾನು ಯಾವ ರೀತಿ ಹಬ್ಬ ಆಚರಣೆ ಮಾಡಿದೆ ಅಂದ್ಬಿಟ್ಟು ಸೈಡಲ್ಲಿ ನಿಮಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಖಂಡಿತ ವಿಡಿಯೋನ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಇವತ್ತು ವಿಡಿಯೋಗೆ ನಾನು ಯಾವುದೇ ವಾಯ್ಸ್ ಓವರ್ ಕೊಡಲ್ಲ, ನಾನೇನು ಮಾತಾಡ್ತೀನಿ ಆ ಸೈಡಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ. ವಿಡಿಯೋನ ಡಿಫ್ರೆಂಟಾಗಿ ಶೇರ್ ಮಾಡೋಣ, ಇವತ್ತೇ ಶೇರ್ ಮಾಡಬೇಕು, ಯಾಕಂದರೆ ಸಬ್ಸ್ಕ್ರೈಬರ್ಸ್ನ ಮಿಸ್ ಮಾಡ್ಕೊತೀನಿ ನಾನು. ಹೀಗೆ ವಿಶ್ ಮಾಡ್ಕೊತೀನಿ ಅನ್ನೋ ರೀಸನಿಂದ ಇವತ್ತೇ ವಿಡಿಯೋನ ಶೂಟ್ ಮಾಡಿದ್ದೀನಿ, ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಡೆಫಿನೆಟ್ಟಾಗಿ ಪ್ಲೀಸ್ ನನ್ನ ಎಫರ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಂದು ಹಬ್ಬಕ್ಕೂ ಒಂದು ರೀಸನ್ ಇರುತ್ತೆ. ಸೊ ಸಂಕ್ರಾಂತಿ ಹಬ್ಬ ಮುಗೀತು, ಹಾಗೆ ಶಿವರಾತ್ರಿ ಹಬ್ಬ ಮುಗೀತು, ಈಗ ಯುಗಾದಿ ಹಬ್ಬ. ಯುಗಾದಿ ಹಬ್ಬನ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ. ನಮಗಿರೋದ್ರಲ್ಲಿ ನಮಗೇನಿದೆಯೋ ಅದರಲ್ಲಿ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ತುಂಬ ಖುಷಿ ಖುಷಿಯಿಂದ ಇರಿ, ನಮಗಿರುವಂಥ ಹ್ಯಾಪಿನೆಸ್ನ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳಿ. ಸೊ ದೇವ್ರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಕೇಳ್ಕೊಳ್ಳಿ. ಸೊ ನಾನು ಯಾವ ರೀತಿ ಮಾಡಿದೆ ಅಂದರೆ, ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಫಸ್ಟು ಮನೆಯೆಲ್ಲ ಒರೆಸಿದೆ, ಎಲ್ಲ ಡಿಸೆಂಟಾಗಿ ಅಂದರೆ ಎಲ್ಲನೂ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡೆ, ಇಷ್ಟೇ ಏನು ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು. ಅದರಿಂದ ನನಗೆ ತುಂಬಾ ಈಸಿ ಆಯಿತು. ಸೊ ಇನ್ನೊಂದು ವಿಷಯ ಹೇಳಬೇಕು ನಾನಿವತ್ತು, ನಾನು ನಿಮಗೆ ಆ್ಯಕ್ಚುಲಿ 500 ಸಬ್ಸ್ಕ್ರೈಬರ್ಸ್ ಆದರೆ ಯುಗಾದಿ ಹಬ್ಬದ ಅಷ್ಟರಲ್ಲಿ ನಾನು ನಿಮಗೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ, ಇನ್ನೂ 40 ಸಬ್ಸ್ಕ್ರೈಬರ್ಸ್ ಬೇಕು 500ಗೆ. ಸೊ ಇಟ್ಸ್ ಓಕೆ, ಈ ಹಬ್ಬ ಇಲ್ಲ ಅಂದರೆ ಇನ್ನೊಂದು ಸತಿ ಬಂದೇ ಬರ್ತೀನಿ ಡೆಫಿನೆಟ್ಟಾಗಿ. ಸೊ 500 ಆಗಿದ ತಕ್ಷಣ ನಾನು ಲೈವ್ ಬರಬೇಕು ಅನ್ನೋದು ಆಸೆ ಹೊಂದಿತ್ತು. ಸೊ ಆದರೂ ಕೂಡ ಇವತ್ತು ಬರೋಣ ಅಂತ ಅಂದ್ಕೊಂಡೆ ಲೈವಲ್ಲಿ. ಸೊ ಡೆಫಿನೆಟ್ಟಾಗಿ ನೀವು ಕೂಡ ಇನ್ಫಾರ್ಮ್ ಮಾಡ್ತಿದ್ದೆ, ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತಿದ್ದೆ ನಾನು. ಆದರೂ ಕೂಡ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಯಾಕೆ ಡಿಸ್ಟರ್ಬ್ ಮಾಡೋದು, ಅವರಿಂದ ಖುಷಿಯಾಗಿ ಎಂಜಾಯ್ ಮಾಡಲಿ ಆ ಸಿಚುವೇಶನ್ನ. ಹಾಗೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವರು ಕೂಡ ಒನ್ ಡೇ ರಜಾ ಕೊಟ್ಟು ಸಿಕ್ಕಿರುತ್ತೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡೋದು ಬೇಡಿ. ಯಾವುದಾದ್ರೂ ಒಂದು ಸಂಡೇ ಡೆಫಿನೆಟ್ಟಾಗಿ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ಪ್ಲ್ಯಾನ್ ಮಾಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಪೋಸ್ಟ್ಪೋನ್ ಮಾಡಿದ್ದೀನಿ, ಅಂದರೆ ಲೈವ್ ವಿಡಿಯೋನ ಪೋಸ್ಟ್ಪೋನ್ ಮಾಡಿದ್ದೀನಿ. ಸೊ ನನಗೂ ಕೂಡ ತುಂಬಾ ಆಸೆ ಇತ್ತು, ಯುಗಾದಿ ಹಬ್ಬದ ದಿವಸ ನನಗೆ ಒಂದು ನೆನಪು ಥರ ಇರ್ತಿತ್ತು ಅಂತ ನನ್ನ ಭಾವನೆ. ಅಂದರೆ 500 ಸಬ್ಸ್ಕ್ರೈಬರ್ಸ್, ಯುಗಾದಿ ಹಬ್ಬ ಕಂಪ್ಲೀಟ್ ಆಯಿತು, ಲಾಸ್ಟ್ ಇಯರ್ 2023 ಅನ್ನೋ ಥರ ನೆನಪುಗಳಿರುತ್ತಲ್ವ, ಮಂತ್ ಆಗಿರ್ಬೋದು, ಇಯರ್ ಆಗಿರ್ಬೋದು. ಆಮೇಲೆ ಡೇ ಅನ್ನೋದು, ಯುಗಾದಿ ಹಬ್ಬ ಅನ್ನೋದು ಅದು ಒಂಥರ ನೆನಪಿರ್ತಿತ್ತು ಯಾವಾಗಲೂ ಅನ್ನೋ ರೀಸನಿಂದ ಅಂದ್ಕೊಂಡಿದ್ದೆ. ಬಟ್ ಎಷ್ಟೊಂದು ಜನ ವಿಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಬಟ್ ಹಳೆಯದನ್ನೇ ಹೇಳಿ ಹೇಳಿ ನಿಮಗೆ ತುಂಬ ಬೋರ್ ಮಾಡಿಸಲ್ಲ ಗೈಸ್. ನಾನು ಯಾವ ರೀತಿ ಹಬ್ಬ ಮಾಡಿದೆ ಅನ್ನೋದು ನಿಮಗೆ ಸ್ಕ್ರೋಲ್ ಆಗ್ತಿದೆ ಸೈಡಲ್ಲಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅದೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಶೂಟ್ ಮಾಡೋಣ. ಯಾವಾಗಲೂ ಅದೇ ಅಡುಗೆ ಮಾಡ್ತೀವಿ, ಅದೇ ತಿಂತಿರ್ತೀವಿ, ಅದನ್ನೇ ಹೇಳ್ತಾ ಇರ್ತೀವಿ, ಅದೇ ವಾಯ್ಸ್ ಅವ್ರು ಕೊಡ್ತಾ ಇದ್ವಿ. ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಡಿಫ್ರೆಂಟಾಗಿ ಶೂಟ್ ಮಾಡಿದ್ದೀನಿ. ಸೊ ಮಾರ್ನಿಂಗಿಂದ ನಾನು ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ಒಂದು ಸೈಡಲ್ಲಿ ಹಾಕಿದ್ದೀನಿ, ಸ್ಕ್ರೀನಲ್ಲಿ ನೀವು ನೋಡ್ತಿರ್ಬೋದು. ಸೊ ತುಂಬಾ ಸಿಂಪಲ್ ಆಗಿ ಈ ವರ್ಷ ನಾವು ಆಚರಣೆ ಮಾಡಿದ್ವಿ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಸೊ ನನ್ನ ಡೈಲಾಗ್ ಅಂತ ಹೇಳ್ಬೋದು ಅಂದ್ಕೊಳ್ಳಿ. ಸೊ ಅಷ್ಟು ಸಿಂಪಲ್ ಆಗಿ ಹಬ್ಬನ ಆಚರಣೆ ಮಾಡಿದ್ವಿ. ನಾವು ದೇವರಲ್ಲಿ ನಾವು ಮನಸ್ತೃಪ್ತಿಯಿಂದ ದೇವರಿಗೆ ಎಷ್ಟು ಪ್ರೀತಿಯಿಂದ ನಮಸ್ಕಾರ ಮಾಡ್ಕೊತೀವಿ ಅನ್ನೋದು ಮುಖ್ಯ. ನಾವು ಒಂದು ಥರ ಥರ ಅಡುಗೆ ಮಾಡಿ ತಿನ್ನೋದು ಅದನ್ನೇನಿಲ್ಲ. ಹಾಗೆ ದೇವರಿಗೆ ನಾವೇನು ಕೊಡೋದಿಲ್ಲ, ದೇವರೇ ನಮಗೆಲ್ಲ ಕೊಡೋದು. ನಾವು ಕೊಡುವಂಥದ್ದು ಮಾತ್ರ ಜಸ್ಟ್ ಓನ್ಲಿ ಪ್ರೀತಿ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಮಾರ್ನಿಂಗಿಂದ ನಾನು ಕೂಡ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ವಿಡಿಯೋನ ಇವತ್ತೇ ಎಡಿಟ್ ಮಾಡಬೇಕು ಅನ್ನೋ ರೀಸನಿಂದ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ವಿಡಿಯೋ ಇದೆ, ಮಿಕ್ಕಿದೆಲ್ಲ ಹಾಕ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿ. ಡೆಫಿನೆಟ್ಟಾಗಿ ನಿಮಗೂ ಕೂಡ ಇವತ್ತು ವಿಶ್ ಮಾಡಲೇಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೆ, ತುಂಬ ಚೆನ್ನಾಗಿ ಖುಷಿ ಇರುತ್ತೆ ನನಗೆ ತುಂಬ ಖುಷಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇವತ್ತು ತುಂಬಾ ಖುಷಿಯಾಗುತ್ತೆ ಇವತ್ತೇ ವಿಶ್ ಮಾಡಿದ್ರೆ, ಅಂದರೆ ಇವತ್ತು ವಿಶ್ ಮಾಡಿದೆ ವಿಡಿಯೋನ ಹಾಗೆ ಬಿಟ್ಟು ಒಂದು ಸೆಕೆಂಡೇಗೆ ಹಾಕಿದ್ರು ಕೂಡ ಅದು ಯೂಸ್ ಇಲ್ಲ. ಸೊ ಅದರಿಂದ ಇವತ್ತು ಅಟ್ಲೀಸ್ಟ್ ಎನಿ ಕಾಸ್ಟ್ ಇವಾಗ 4:00 ಆಗ್ತಿದ್ದೆ ಟೈಮು, 7 ಒಳಗಡೆ ನಾನು ವಿಡಿಯೋನ ಎಡಿಟ್ ಮಾಡಿ ಅಷ್ಟು ಒಳಗಡೆ ಹಾಕೋಣ, 7 or 7:30 ಒಳಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಟಾಗಿ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ
ಎಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಅಷ್ಟು ಬೇಗ ನಾನು ಕೂಡ ಲೈವ್ ಬರೋಣ ಅಂತೀನಿ. ಯಾಕಂದರೆ ನನಗೂ ಕೂಡ ಯಾರು ಸಬ್ಸ್ಕ್ರೈಬರ್ಸ್ ಅಂತ ನನಗೂ ಗೊತ್ತಿಲ್ಲ. ಸೊ ಲೈವ್ ಬಂದರೆ ನೀವು ಮಾಡೋ ಕಮೆಂಟಿಂದ ಆಗಿರ್ಬೋದು, ಅದರಿಂದ ನನ್ನ ಮೈಂಡೆಲ್ಲ ಹಾಗೆ ಸ್ಟಿಲ್ ಆಗಿದ್ದಿರುತ್ತೆ. ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇರ್ತಾರೆ, ಸೊ ಅಂದರೆ ಮೆಸೇಜ್ ಅಲ್ಲ ಸಾರಿ ಕಮೆಂಟ್ ಮಾಡ್ತಿರ್ತಾರೆ. ಸೊ ಎಲ್ಲರ ಹೆಸರನ್ನು ಯಾವಾಗಲೂ ರೇರಾಗಿ ಕಮೆಂಟ್ ಮಾಡ್ತಾರೆ. ಒಬ್ಬರು ಮಾತ್ರ GBS ಕ್ರಿಯೇಟಿವಿಟಿ ಅಂತ ಅವರು ತುಂಬ ಕಾಮನ್ ಆಗಿ ಮಾಡ್ತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ನಾನು ಈ ವಿಡಿಯೋದಲ್ಲಿ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿ ವಿಡಿಯೋಗೂ ನನಗೆ ಕಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳೋ ಹಾಗೆ ಒಂದು 100 ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ ನಾನು ಜಾಸ್ತಿ ಅಂದ್ಕೊಂಡಿದ್ದೆ. ಸೊ 460 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದೀನಿ. ವೆರಿ ವೆರಿ ಹ್ಯಾಪಿ. ಸೊ ಆದರೆ ವಿಡಿಯೋನ ಎಂಡ್ವರೆಗೂ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಮುಗಿಸೋಕೆ ಮುಂಚೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ಲರಿಗೂ. ಸೊ ಹ್ಯಾಪಿಯಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡಿ, ನಾಳೆ ಹೊಸ್ತಡ್ಕನ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ನನಗೇನಾಗಿದೆ ಅಂದರೆ ಒಚ್ಚಿಗೆ ಒನ್ ಡೇ ಅಷ್ಟೇ ರಜಾ ಕೊಟ್ಟಿರೋದು. ಸೊ ಎಕ್ಸಾಮ್ಸ್ ಇದೆ ಇನ್ನು ಅವಳಿಗೆ, 5th ಸ್ಟ್ಯಾಂಡರ್ಡ್ಗೆ ಪಬ್ಲಿಕ್ ಅಂತ ಹೇಳಿದಾರಲ್ಲ, ಇನ್ನೂ ಏನು ಅಂತ ಡಿಸೈಡ್ ಆಗಿಲ್ಲ ಅದು ಆ್ಯಕ್ಚುಲಿ. ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. 27th ಅಂತ ಹೇಳಿದ್ದಾರೆ. ಓಕೆ, ನೋಡಬೇಕಿನ್ನ. ಸೊ ಅದರಿಂದ ನಾಳೆ ಸ್ಕೂಲ್ ಇದೆ ಒಚ್ಚಿಗೆ. ನಾವೇನು ಅಷ್ಟೊಂದು ಸೆಲೆಬ್ರೇಟ್ ಏನು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಖುಷಿ ಖುಷಿಯಾಗಿ ಮನೆಯವ್ರ ಜೊತೆ ಹ್ಯಾಪಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಡೆಫಿನೆಟ್ಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ನೀವು ನಿಮ್ಮ ಹೆಸರು ಸಮೇತ ಕಮೆಂಟ್ ಮಾಡಿ ಹ್ಯಾಪಿ ಯುಗಾದಿ ಮೇಡಮ್ ಅಂತ. ಸೊ ಡೆಫಿನೆಟ್ಟಾಗಿ ನನಗೂ ಕೂಡ ಖುಷಿಯಾಗುತ್ತೆ. ನಾನು ಪಿನ್ ಮಾಡಿರ್ತೀನಿ ನನ್ನ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್, ಸೂಪರ್ ಸೂಪರ್ ಆಗಿರೋಂಥ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ನಗ್ನಾಗ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಸ್ಕ್ರೋಲ್ ಆಗ್ತಿರೋದು ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬೈ.